ರಾಧಾ ವಿದ್ಯು, ಒಂದ್ ಮಾತು, ಒಂದೇ ಒಂದ್ ಮಾತು. ರಾಧಾ, ರಾಧಾ, ಏನು ಕಾರ್ ನಿಂದ ಇಳಿದ ತಕ್ಷಣ ಒಂದು ಮಾತು ಆಡಿಸ್ತೇ ಓಡ್ ಬಂದ್ಬಿಟ್ರೆ? ಏನ್ ಮಾತಾಡ್ಬೇಕಾಗಿತ್ತು? ಓಹೋ, ಅಕ್ಷರಾಭ್ಯಾಸದಿಂದ ಪಾಠ ನಾನೇ ಪ್ರಾರಂಭಿಸಬೇಕು ಅಂತ ಕಾಣಿಸುತ್ತೆ. ರಾಧಾದೇವಿಯವರೇ, ನಾನು ಹೋಗ್ಬಿಟ್ಟು ಬರಲೆ. ಹೋಗ್ದಿಯಾ? ಇಲ್ವಲ್ಲ. ಇಲ್ವೆ? ಸರಿ, ಬರಲ ಹಾಗಿದ್ರೆ ನಿಜ ಹೋಗ್ತಾ ಇದ್ದೀನಿ. ಹ್ಞೂ ಅಂತ ಒಳ್ಳೆ ಸಲೀಸಾಗಿ ಹೇಳ್ತಾ ಇದ್ದೀಯಲ್ಲ. ಇನ್ನೇನು ಹೇಳಬೇಕು? ಏನು ಹೇಳಬೇಕಾ? ನಾನು ಹೇಳ್ಕೊಟ್ಟಾಗ ಹೇಳ್ತೀಯಾ? ನೋಡಿ ನೋಡಿ, ಇನ್ನೂ ಸ್ವಲ್ಪ ಹೊತ್ತು ನನಗೋಸ್ಕರ ಇಲ್ಲೇ ಇದ್ದು ಹೋಗ್ಬಾರ್ದೆ? ಇನ್ನೂ ಒಂದ್ ಸ್ವಲ್ಪ ಹೊತ್ತು ನನಗೋಸ್ಕರ ಇಲ್ಲಿದ್ದು ಹೋಗ್ಬಾರ್ದೆ? ಆಹಾ, ಸಂತೋಷವಾಗಿ ಖಂಡಿತ ಇಲ್ಲೇ ಎದ್ದು ಬಿಡ್ತೀನಿ. ನಡಿ ಹೋಗೋಣ. ಈಗ ಬನ್ನಿ. ಹಾಗೆ ಬರ್ಲಿ, ಕೂತ್ಕೊಳ್ಳಿ. ನೀನು ಕೂತ್ಕೋ, ಇಲ್ಲಿ ಕೂತ್ಕೋ. ನೀವು? ನಾನೇ ಕೂತ್ಕೊಳ್ಳ. ಸಂತೋಷ. ಅಪ್ಪನೆ ಆಗ್ಲಿ. ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ನಮ್ಮಪ್ಪ ಬರ್ತಾರೆ. ಬರ್ಲಿ. ಅವ್ರ ಜೊತೆಲಿ ಯೋಗಕ್ಷೇಮ ಮಾತಾಡ್ಕೊಂಡು ಹೋಗುವರಂತೆ. ನಮಸ್ಕಾರ. ಅರೆ ರಾಧಾ, ರಾಧಾ. ಕೃಷ್ಣ, ಏನಮ್ಮ? ಏನಿಲ್ಲ ಕೃಷ್ಣ. ಪರಮೇಶ್ವರ, ನೋಡಿದೀಯ ನನ್ನ ಮುದ್ದು ಮಕ್ಕಳನ್ನ? ಅವರು ಬಾಳ ಹಾಳು ಮಾಡೋಕ್ಕಾಗಿರೋ ದ್ರೋಹ ತಿಳಿದೆ. ಆನಂದವಾಗಿರೋದನ್ನ ನೋಡಿದೆ. ಅವರಿಗೆ ಯಾವ ಕಷ್ಟವೂ ಬರದ ಕಾಪಾಡೋ ಭಾರ ನಿನ್ನದೇ ತಂದೆ.